ಶುಭೋದಯ ಮತ್ತು ಮಕ್ಕಳೇ, ನಾವೀಗಾಗಲೇ ಡ ಅಕ್ಷರವನ್ನು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಈ ದಿನ ಡ ಆದ ಮೇಲೆ ಬರುವಂಥ ಅಕ್ಷರ ಢ. ಹೇಳಿ ನನ್ನ ಜೊತೆ, ಢ ಒತ್ತಿ ಹೇಳಿ. ಢ ಢಕ್ಕೆ ಢ ಸೇಮ್ ಡ ಬರೆದಿದ್ದೀರಲ್ಲ ಅದೇ ಥರನೇ ಬರೀಬೇಕು. ಕೆಳಗಡೆ ಹೋಗೋವನ್ನು ಸೀಳಬೇಕು ನೋಡಿ. ಡ ಮಕ್ಕಳನ್ನು ಸೇರಿದ್ರೆ ಢ ಆಗುತ್ತೆ. ಢ ಧಕ್ಕೆ ಢ ಧಕ್ಕೆ ಹೇಳಿದ ಜೊತೆ ಢ ಧಕ್ಕೆ ಢ ಧಕ್ಕೆ ಹೀಗೆ ಹೇಳ್ತಾ ಬರೀರಿ. ಇದನ್ನು ಟೂರೆನ್ಸಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ಡ ಥರನೇ ಬಂದುಬಿಟ್ಟು ಕೆಳಗಡೆ ಮಕ್ಕಳನ್ನು ಸೇರಬೇಕು. ಢ ಧಕ್ಕೆ ಢ ಹೊಟ್ಟೆ ಸೇರೋದು ಅಥವಾ ಮಕ್ಕಳ ಸೇರೋದು ಅಂತ ಹೇಳ್ತಾ ಇದ್ದೀವಿ. ಹೊಟ್ಟೆ ಸೇರೋದು ಅಥವಾ ಮಕ್ಕಳ ಸೇರೋದು ಅಂತ ಹೇಳ್ತಾರೆ. ಧ ಧಕ್ಕೆ ಢ ಧಕ್ಕೆ ಢ ಧಕ್ಕೆ ಢ ಧಕ್ಕೆ ಧಕ್ಕೆ ಅಂತ ಹೇಗಿರುತ್ತೆ ನೋಡಿದ್ದೀರ ಮಕ್ಕಳೇ? ಎಸ್, ಏನಿದು ಧಕ್ಕೆ ಧ ಧಕ್ಕೆ ಇದನ್ನು ಬಳಿಯೋದಕ್ಕೆ ಹೀಗೆ ಎರಡು ಹೋಲ್ಗಳಿರುತ್ತೆ. ಇದನ್ನು ಬಳಿಯೋದಕ್ಕೆ ಹೀಗೆ ಎರಡು ಹೋಲ್ಗಳು ಇರುತ್ತೆ. ಎಸ್, ಏನಿದು ಧ ಧಕ್ಕೆ ಧ ಧಕ್ಕೆ ಧ ಧಕ್ಕೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ನೋಡಿ, ಢ ಢಕ್ಕೆ ಹೀಗಿರುತ್ತೆ. ಇದು ಥರ ಇರುತ್ತೆ. ಇದನ್ನು ಬಡಿಯೋದಕ್ಕೆ ಎರಡು ಕೋಲುಗಳು ಇರುತ್ತೆ. ಇದನ್ನು ಢಕ್ಕೆ ಅಂತ ಹೇಳ್ತಾರೆ. ಅದನ್ನು ಇನ್ನೊಂದು ಬುಕ್ಕಲ್ಲಿ ಹೀಗೆ ಕೊಟ್ಟಿದ್ದಾರೆ. ಢ ಢಕ್ಕೆ ಹೇಳಿ, ಢ ಢಕ್ಕೆ. ಎಸ್, ಇದನ್ನು ಸಿ ಡಬ್ಲ್ಯೂ ಹಾಗೂ ಹೆಚ್ ಡಬ್ಲ್ಯೂಗಳಲ್ಲಿ ನೀಟಾಗಿ ಬರೆದ್ಬಿಟ್ಟು ಮತ್ತು ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಬರೆದು ನನಗೆ ಸೆಂಡ್ ಮಾಡಿ, ಸರಿನಾ?